ಕೈ ಹಿಡಿದ ಪತ್ನಿಯನ್ನ ಬೇರೊಬ್ಬ ಪುರುಷ ಕಣ್ಣೆತ್ತಿ ಸ್ವಲ್ಪ ಗುರಾಯಿಸಿದ್ರೇನೆ ದೊಡ್ಡ ರಾಧ ಅಂತ ನಡೆದೋಗುತ್ತೆ. ಆದ್ರೆ ಇಲ್ಲೊಬ್ಬ ವಿಕೃತ ಮನಸ್ಸಿನ ಪತಿ ತನ್ನ ಪತ್ನಿ ಹಾಗೂ ಪುತ್ರಿಯ ಫೋಟೋ ಜೊತೆಗೆ ಮೊಬೈಲ್ ನಂಬರ್ ಒಂದನ್ನ ಪೋರ್ನ್ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ತನ್ನ ವಿಕೃತಿ ಮೆರೆದಿದ್ದಾನೆ. ಈ ಮಹೇಶ್ ಕುಮಾರ್ ಎಂಬಾತ ಕೆಪಿ ಅಗ್ರಹಾರದ ನಿವಾಸಿ. ಈತ 20 ವರ್ಷಗಳ ಹಿಂದೆ ಮದುವೆಯಾಗಿರ್ತಾನೆ. ಆರ್ತಿಗೆ ಒಬ್ಬಳು, ಕೀರ್ತಿಗೊಬ್ಬ ಎಂಬಂತೆ ಇಬ್ಬರು ಮಕ್ಕಳಿರ್ತಾರೆ. ಆದರೆ ಪರಸ್ತ್ರೀ ಸಹವಾಸಕ್ಕೆ ಬಿದ್ದ ಮಹೇಶ್ ಕುಮಾರ್ ಹೆಂಡತಿ ಮಕ್ಕಳನ್ನ ಕಡೆಗಣಿಸಿದ್ದು ಅಲ್ಲದೆ ಡೈವೋರ್ಸ್ ನೋಟಿಸ್ ಕೂಡ ಕಳಿಸಿರ್ತಾನೆ. ಅದೇ ಹೊತ್ತಿಗೆ ಈತನ ಪುತ್ರ ಅನಾರೋಗ್ಯಕ್ಕೆ ಬಲಿಯಾಗ್ತಾನೆ. ಅದಕ್ಕೆ ಆತನ ಪತ್ನಿಯೇ ಕಾರಣ ಅಂತ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದಕ್ಕೆ ಆತ ಹಿಡಿದಂಥ ದಾರಿ ಲೊಕ್ಯಾಂಟೋ ಅನ್ನುವ ಪೋರ್ನ್ ವೆಬ್ಸೈಟ್ಗೆ ಪತ್ನಿಯ ಮಾಹಿತಿ ಹಾಕ್ತಾನೆ. ಕೇವಲ ಪತ್ನಿ ಮಾತ್ರವಲ್ಲ, ತನ್ನ ಮಾತು ಕೇಳ್ತಿಲ್ಲ ಅನ್ನೋ ಕಾರಣಕ್ಕೆ ತನಗೇ ಹುಟ್ಟಿದಂತಹ ಮಗಳ ಫೋಟೋ ಹಾಕಿ ಕೆಟ್ಟದಾಗಿ ಬರವಣಿಗೆಯನ್ನ ಕೂಡ ಬರೆದಾಕಿ ಮೊಬೈಲ್ ನಂಬರ್ ಕೂಡ ಅಟ್ಯಾಚ್ ಮಾಡಿರ್ತಾನೆ. ಇದರಿಂದ ಆ ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಬರೋದಕ್ಕೆ ಶುರುವಾಗಿ ನೆಮ್ಮದಿ ಹಾಳಾಗುತ್ತೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಆತನ ಪತ್ನಿ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ್ರು. ಆದರೆ ಪೊಲೀಸರಿಂದಲೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಮತ್ತೊಂದು ದುರಂತ ಅಂತ ಹೇಳ್ಬೋದು. ಕೈ ಹಿಡಿದ ಪತ್ನಿ ಜೊತೆಗೆ ತನಗೇ ಹುಟ್ಟಿದಂತಹ ಮಗಳು ಇಬ್ಬರ ಫೋಟೋ ಜೊತೆಗೆ ಫೋನ್ ನಂಬರನ್ನು ಪೋರ್ನ್ ವೆಬ್ಸೈಟ್ಗೆ ಹಾಕಿ ತನ್ನ ವಿಕೃತಿ ಮೆರೆದಿರುವಂತಹ ಒಬ್ಬ ವಿಕೃತ ಮನಸ್ಸಿನವನ ಕಥೆ ಇದು. ಬೆಂಗಳೂರಿನಲ್ಲೇ ವಾಸ ಇರುವಂಥ ಈತ ಕಳೆದ 20 ವರ್ಷಗಳ ಹಿಂದೆ ಮದುವೆ ಆಗಿರ್ತಾನೆ. ಆ ಸಂದರ್ಭ ಪರಸ್ತ್ರೀಯ ಸಹವಾಸಕ್ಕೆ ಬಿದ್ದಂಥ ಈತ ತನ್ನ ಸ್ವಂತ ಕುಟುಂಬವನ್ನೇ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾನೆ. ಇನ್ನು ಅದರ ಜೊತೆಗೆ ಆತನ ಹೆಂಡತಿಗೆ ಡೈವೋರ್ಸ್ ನೋಟಿಸ್ ಕೂಡ ಕಳಿಸ್ತಾನೆ. ಜೊತೆಗೆ ಅವರಿಗೆ ಮತ್ತಷ್ಟು ಕಿರುಕುಳ ನೀಡೋದಕ್ಕೆ ಮುಂದಾಗಿದ್ದಾನೆ. ಏನಂದರೆ ಆಕೆಯ ಫೋಟೋ ಜೊತೆಗೆ ಫೋನ್ ನಂಬರನ್ನು ಪೋರ್ನ್ ವೆಬ್ಸೈಟ್ ಒಂದಕ್ಕೆ ಅಪ್ಲೋಡ್ ಮಾಡಿದ್ದು ಅಲ್ಲದೆ ಇನ್ನು ತನ್ನ ಮಗಳು ಮಾತು ಕೇಳ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಅವಳಿಗೂ ಕೂಡ ಅದೇ ಗತಿ ಕಾಣಿಸಿದ್ದಾನೆ. ಸದ್ಯ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈ ಒಂದು ಪ್ರಕರಣ. ಮುಂದೆ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ವೆಬ್ಸೈಟ್ ಲೊಕ್ಯಾಂಟೋ ಆಪಲ್ ಕಾಲ್ ಗರ್ಲ್ಸ್ ಅಂತ ಅಪ್ಲೋಡ್ ಮಾಡಿದ್ದಾನೆ. ನಂದು ನನ್ನ ಮಗಳದು ಫೋನ್ ನಂಬರ್ ಹಾಕಿ ಇದಿಷ್ಟೆಲ್ಲ ಆದ್ರೂ ಯಾವುದೇ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಅದ್ರ ಬಗ್ಗೆ ಮತ್ತೆ ರಿಲೀಸ್ ಡೀಲ್ ಹಕ್ಕು ಬಿಡುಗಡೆ ಪತ್ರ ಮಾಡಿಸಿದ್ದಾನೆ. ಬೇರೆ ಯಾರನ್ನೋ ಹೆಂಗಸನ್ನ ಕರ್ಕೊಂಡೋಗಿ ಇವಳೇ ನನ್ನ ಹೆಂಡತಿ ಅಂತ ಫೋರ್ಜರಿ ಸೈನ್ ಮಾಡಿದ್ದಾನೆ. ಸೊ ಮೊನ್ನೆ ನಾವು ಕೋರ್ಟಿಂದ ಹಾರ್ಡ್ ತೊಗೊಬಂದ್ವಿ OS ನಂಬರು. ಅದು ಬರೆದ್ಬಿಟ್ಟು ಬರ್ತಾ ಇರಬೇಕಾದ್ರೆ ಅವ್ರ ಕಡೆ ರೋಡಿಗಳು 5 ಜನ ಅಟ್ಯಾಕ್ ಮಾಡಿದ್ರು ಚಾಕು ಎಲ್ಲ ತೋರಿಸಿ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಬೆಂಗಳೂರಿನ ನಿವಾಸಿಯಾದಂಥ ಮಹೇಶ್ ಕುಮಾರ್ ಎಂಬಾತ ತನ್ನ ಹೆಂಡತಿ ಮತ್ತು ಮಗಳ ಫೋಟೋ ಜೊತೆಗೆ ಫೋನ್ ನಂಬರನ್ನು ಒಂದು ಪೋರ್ನ್ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ತನ್ನ ವಿಕೃತಿ ಮೆರೆದಿದ್ದಾನೆ. ಈತ ಮದುವೆಯಾಗಿ ಈಗಾಗಲೇ 20 ವರ್ಷ ಕಳೆದಿದೆ. ಒಬ್ಬ ಮಗ ಹಾಗೂ ಮಗಳೂ ಕೂಡ ಇದ್ದರು. ಇವರ ಸಂಸಾರಕ್ಕೆ ಸಾಕ್ಷಿ ಎಂಬಂತೆ ಇನ್ನು ಪರಸ್ತ್ರೀಯ ಸಹವಾಸಕ್ಕೆ ಬಿದ್ದಂಥ ಮಹೇಶ್ ಕುಮಾರ್ ತನ್ನ ಕುಟುಂಬವನ್ನು ಕಡೆಗಣಿಸಿ ತನ್ನ ಪತ್ನಿಗೆ ಡೈವೋರ್ಸ್ ನೋಟಿಸ್ ಕೂಡ ಕಳಿಸಿರ್ತಾನೆ. ಇನ್ನು ಅವರಿಗೆ ಮತ್ತೆ ಕಿರುಕುಳ ನೀಡೋದಕ್ಕೆ ಮುಂದುವರಿತಾನೆ. ಹೆಂಡತಿಯ ಫೋಟೋ ಮತ್ತು ಮೊಬೈಲ್ ನಂಬರನ್ನು ಆ ಒಂದು ಲೊಕ್ಯಾಂಟೋ ಎನ್ನುವಂಥ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ದು ಅಲ್ಲದೆ ತನ್ನ ಮಾತನ್ನು ಕೇಳ್ತಿಲ್ಲ ಅಂತ ಮಗಳಿಗೂ ಕೂಡ ಅದೇ ರೀತಿಯ ಟಾರ್ಚರ್ ನೀಡಿದ್ದಾನೆ. ಇನ್ನು ಡೈವೋರ್ಸ್ ಕಳಿಸಿದಂಥ ಸಂದರ್ಭದಲ್ಲಿ ಈತನ ಮಗ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನಪ್ಪತ್ತಾನೆ. ಅದಕ್ಕೂ ಕೂಡ ಈಕೆಯೇ ಕಾರಣ, ಅಂದರೆ ತನ್ನ ಹೆಂಡತಿಯೇ ಕಾರಣ ಅನ್ನುವಂಥ ಕಾರಣಕ್ಕೆ ಆಕೆಯನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಸದ್ಯ ಸೈಬರ್ ಕ್ರೈಮ್ ಪೊಲೀಸರಿಗೆ ನೊಂದಿರುವಂತಹ ಮಹಿಳೆ ದೂರು ನೀಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಆ ಮಹಿಳೆಯ ಅಳಲಾಗಿದೆ. ಸದ್ಯ ಮುಂದೆ ಪೊಲೀಸರು ಸೀರಿಯಸ್ ಆಗಿ ಪರಿಗಣಿಸಿ ಆ್ಯಕ್ಷನ್ ತೆಗೆದುಕೊಳ್ತಾರಾ ಕಾದು ನೋಡಬೇಕು.